ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಸಖತ್ ಮೂವೀಸ್ ಥಿಯೇಟರ್ನಲ್ಲಿ ನಾವಿವತ್ತು ನೋಡೋಣ ಹಾಲಿವುಡ್ನ ಸೈನ್ಸ್ ಫಿಕ್ಷನ್ ವಂಡರ್ಫುಲ್ ಮೂವಿ ಲೈಫ್ ಲೈಕ್ ಮೂವಿಯನ್ನು. ಈ ಸಿನಿಮಾ 2019 ರಿಲೀಸ್ ಆಗಿತ್ತು ಮತ್ತು ಸೂಪರ್ ಹಿಟ್ ಲಿಸ್ಟ್ನಲ್ಲಿ ಸೇರಿತ್ತು. ಮುಖ್ಯವಾಗಿ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮ್ಮನ್ನು ಕಂಪ್ಲೀಟ್ ಆಗಿ ಥ್ರಿಲ್ ಮಾಡೋದಂತೂ ಸತ್ಯ. ಸೋಫಿ ಆ್ಯಂಡ್ ಜೇಮಿ, ವೈಫ್ ಆ್ಯಂಡ್ ಹಸ್ಬೆಂಡ್, ವೆರಿ ಹ್ಯಾಪಿ ಕಪಲ್. ಇವರಿಬ್ಬರು ಕೂಡ ಸಿಟಿಯಲ್ಲಿರುವಂತಹ ಒಂದು ಅಪಾರ್ಟ್ಮೆಂಟ್ನಲ್ಲಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಆದರೆ ಸಡನ್ ಆಗಿ ಜೇಮಿಯ ಫಾದರ್ ಸತ್ತೋಗಿದ್ದರಿಂದ ಆತ ಅವನ ತಂದೆ ನಡೆಸ್ತಾ ಇದ್ದಂಥ ಕಂಪನಿಯ ಸಿಇಒ ಆಗಿ ನೇಮಕ ಆಗ್ತಾನೆ. ಇದರಿಂದಾಗಿ ಇವರಿಬ್ಬರು ಕೂಡ ಜೇಮಿಯ ಫಾದರ್ ಅಂದರೆ ಅವನ ತಂದೆಯ ಮ್ಯಾನ್ಷನ್ ಹೌಸ್ಗೆ ಶಿಫ್ಟ್ ಆಗ್ತಾರೆ. ಆದರೆ ಸೋಫಿಗೆ ತನ್ನ ಗಂಡ ಅಷ್ಟು ದೊಡ್ಡ ಕಂಪನಿಗೆ ಸಿಇಒ ಆಗಿದ್ದು ಮತ್ತು ಅರಮನೆಯಂತಹ ಬಂಗಲೆಗೆ ಶಿಫ್ಟ್ ಆಗಿದ್ದು ಇವಳಿಗೆ ಅಂಥ ಇಷ್ಟವೇನೂ ಇರೋದಿಲ್ಲ. ಶಿ ಲೈಕ್ಸ್ ಜಸ್ಟ್ ಸಿಂಪಲ್ ಲೈಫ್. ಅಷ್ಟು ದೊಡ್ಡ ಮ್ಯಾನ್ಷನ್ ಹೌಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಂತ ಮನೆ ಕೆಲಸದವರು ಯಾವಾಗಲೂ ಮೇಡಮ್ ಮೇಡಮ್ ಅಂತ ಹಿಂದಿಸುತ್ತುವುದು ಅವಳಿಗೆ ಇಷ್ಟ ಆಗಲ್ಲ. ಹಾಗಾಗಿ ಅವಳು ಅವರೆಲ್ಲರಿಗೂ ಕೂಡ 2 ವರ್ಷದ ಸ್ಯಾಲರಿಯನ್ನು ಪೇ ಮಾಡಿ ಅವರನ್ನು ಕೆಲಸದಿಂದ ತೆಗೆದು ಬಿಡ್ತಾಳೆ. ಆದರೆ ಅಷ್ಟು ದೊಡ್ಡ ಮ್ಯಾನ್ಷನ್ ಹೌಸ್ ಅನ್ನ ಒಬ್ಬಳೆ ಮೇಂಟೈನ್ ಮಾಡೋದು ಕೂಡ ಈಕೆಗೆ ತುಂಬ ಕಷ್ಟವಾಗುತ್ತೆ. ಈಗಾಗಲೇ ಅವಳು ಕೆಲಸದವರೆಲ್ಲರನ್ನು ಕೂಡ ತೆಗೆದಿರೋದ್ರಿಂದ ಮತ್ತೆ ಹೊಸಬರನ್ನ ಆ ಕೆಲಸಗಳಿಗೆ ನೇಮಿಸ್ಕೊಳ್ಳೋದು ಆಕೆಗೆ ಇಷ್ಟವಾಗಲ್ಲ. ಅಂತ ಟೈಮ್ನಲ್ಲಿ ಗಂಡ ಜೇಮಿಗೆ ತನ್ನ ಸ್ನೇಹಿತನಿಂದ ಒಂದು ವಿಷಯ ತಿಳಿಯುತ್ತೆ. ಅದೇನು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಹ್ಯೂಮನಾಯ್ಡ್ ಸರ್ವೆಂಟ್ ರೋಬೋಟ್ ಬಗ್ಗೆ ತಿಳಿಯುತ್ತೆ. ಹಾಗಾಗಿ ಸೋಫಿ ಮತ್ತು ಜೇಮಿ ಒಂದು ಸರ್ವೆಂಟ್ ರೋಬೋಟ್ ಅನ್ನು ಪರ್ಚೇಸ್ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ನಂತರ ಅವರು ಅದನ್ನು ತಯಾರು ಮಾಡ್ತಾ ಇದ್ದಂತ ಆ ಕಂಪನಿಯ ಮಾಲೀಕ ಜೂಲಿಯನ್ ಅನ್ನು ಮೀಟ್ ಮಾಡ್ತಾರೆ ಮತ್ತು ಆ ಮಾಲೀಕ ಜೂಲಿಯನ್ ತಾನು ತಯಾರಿಸುತ್ತಿರುವಂತಹ ಹ್ಯೂಮನಾಯ್ಡ್ ರೋಬೋಟ್ಗಳ ಬಗ್ಗೆ ಡೀಟೇಲ್ಡ್ ಆಗಿ ವಿವರಿಸ್ತಾನೆ. ಆ ಹ್ಯೂಮನಾಯ್ಡ್ ರೋಬೋಟ್ಗಳು ಮಾಲೀಕರು ಏನೇ ಹೇಳಿದ್ರು ಕೂಡ ಅದನ್ನ ಚಾಚು ತಪ್ಪದೆ ನಿರ್ವಹಿಸುವಂತಹ ಸ್ಮಾರ್ಟ್ ಡಿವೈಸ್ ಗಳಾಗಿರ್ತವೆ. ಅಲ್ಲಿನ ರೋಬೋಟ್ಗಳನ್ನ ನೋಡಿ ಇಂಪ್ರೆಸ್ ಆದಂತಹ ಜೇಮಿ ಮತ್ತು ಸೋಫಿ ಅಲ್ಲಿ ಹೆನ್ರಿ ಹೆಸರಿನ ಬ್ಯೂಟಿಫುಲ್ ರೋಬೋಟ್ ಅನ್ನ ಪರ್ಚೇಸ್ ಮಾಡ್ಕೊಂಡು ಮನೆಗೆ ತಗೊಂಡು ಹೋಗ್ತಾರೆ. ಆ ಮ್ಯಾನ್ಷನ್ ಹೌಸ್ ನಲ್ಲಿ ರೋಬೋಟ್ ಚಾರ್ಜಿಂಗ್ ಮಾಡೋದಕ್ಕೋಸ್ಕರ ಒಂದು ಚಾರ್ಜಿಂಗ್ ಸ್ಟೇಷನ್ ಅನ್ನ ಜೂಲಿಯನ್ ರೆಡಿ ಮಾಡ್ತಾನೆ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಮ್ಗೆ ಕಾಲ್ ಮಾಡಿ ಅಂತ ಹೇಳಿ ಜೂಲಿಯನ್ ಅಲ್ಲಿಂದ ಹೊರಟು ಹೋಗ್ತಾನೆ. ಇತ್ತ ಹೆನ್ರಿ ಅನ್ನೋ ಹ್ಯೂಮನಾಯ್ಡ್ ರೋಬೋಟ್ ಬಂದ ನಂತರ ಮನೆಯಲ್ಲಿನ ಕೆಲಸಗಳೆಲ್ಲವೂ ಕೂಡ ಚಕಚಕನೆ ಜರುಗಿ ಹೋಗ್ತಾ ಇರ್ತವೆ. ಮ್ಯಾನ್ಷನ್ ಹೌಸ್ ಸದಾ ಕಾಲ ಕ್ಲೀನ್ಡ್ ಆಗಿರುತ್ತೆ, ಫುಡ್ ಕೂಡ ವೆರಿ ಟೇಸ್ಟಿ ಟೇಸ್ಟಿ. ಆದರೆ ಹೆನ್ರಿ ಬಂದ ನಂತರ ಜೇಮಿ ಮತ್ತು ಸೋಫಿ ನಡುವೆ ದೂರತ್ವ ಬೆಳೆಯುತ್ತಾ ಹೋಗುತ್ತೆ. ಜೇಮಿ ಸದಾಕಾಲ ಆಫೀಸ್ ಕೆಲಸಗಳಲ್ಲಿ ಮಗ್ನನಾಗಿರೋದ್ರಿಂದ ಸೋಫಿ ಮನೆಯಲ್ಲಿ ಒಬ್ಬಳೇ ಇರೋದ್ರಿಂದ ಲೋನ್ಲಿಯಾಗಿ ಫೀಲ್ ಆಗ್ತಾ ಇರ್ತಾಳೆ. ಆದರೆ ಹ್ಯೂಮನಾಯ್ಡ್ ರೋಬೋಟ್ ಹೆನ್ರಿ ಬಂದ ನಂತರ ಅವಳಿಗೆ ಆ ಲೋನ್ಲಿನೆಸ್ ಹೊರಟು ಹೋಗುತ್ತೆ. ಶಿ ಎಂಜಾಯ್ಸ್ ಹೆನ್ರಿಸ್ ಕಂಪನಿ. ತನ್ನ ಫೇವ್ರೇಟ್ ಬುಕ್ಗಳನ್ನು ಹೆನ್ರಿಗೆ ಕೊಟ್ಟು ಅದನ್ನು ಓದು ಅಂತ ಹೇಳ್ತಾಳೆ. ನಂತರ ಆ ಬುಕ್ಸ್ಗಳಲ್ಲಿರುವ ವಿಷಯಗಳ ಬಗ್ಗೆ ಹೆನ್ರಿ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತಾಳೆ. ಲೈಫ್ ಬಗ್ಗೆ, ಲವ್ ಬಗ್ಗೆ, ಲಸ್ಟ್ ಬಗ್ಗೆ, ಇನ್ನೂ ಹಲವಾರು ವಿಷಯಗಳು ಅವರ ಡಿಸ್ಕಷನ್ಗಳಲ್ಲಿ ಬರ್ತಾ ಇರುತ್ತೆ. ಹೆನ್ರಿ ಸೋಫಿ ಕೇಳೋ ಪ್ರಶ್ನೆಗಳಿಗೆ ಪರ್ಫೆಕ್ಟ್ ಆನ್ಸರ್ ಕೊಡ್ತಾ ಇರ್ತಾನೆ. ಇದರಿಂದಾಗಿ ಆಕೆ ಹೆನ್ರಿಯನ್ನ ಒಬ್ಬ ಹ್ಯೂಮನ್ ತರ ಅಂದ್ರೆ ಮನುಷ್ಯನ ತರನೇ ನೋಡೋದಕ್ಕೆ ಪ್ರಾರಂಭಿಸ್ತಾಳೆ. ಬಿಕಾಸ್ ಶಿ ಎಂಜಾಯ್ಸ್ ದಟ್ ಕೈಂಡ್ ಆಫ್ ಡ್ರೀಮ್ ವಿತ್ ಹೆನ್ರಿ. ಇದೆಲ್ಲ ನಡೀತಾ ಹೋಗ್ತಾ ಹೋಗ್ತಾ ಇದ್ದಂತೆ ಹೆನ್ರಿಯಲ್ಲಿ ಕೂಡ ಮನುಷ್ಯರಲ್ಲಿ ಉಂಟಾಗುವಂತಹ ಯಾವುದಾದ್ರೂ ಭಾವನೆಗಳು ಬಂದಿದಾವ ಅಂತ ಸೋಫಿ ಡೌಟ್ ಪಡತೊಡಗ್ತಾಳೆ. ಹಾಗಾಗಿ ಹೆನ್ರಿಯನ್ನ ಚೆಕ್ ಮಾಡೋದಕ್ಕೋಸ್ಕರ ಒಂದಿನ ಜೇಮಿ ಇಲ್ಲದೆ ಇರುವಂತಹ ಟೈಮ್ ಅನ್ನ ನೋಡಿ ಬೆಡ್ರೂಮ್ ಡೋರ್ ಅನ್ನ ಓಪನ್ ಮಾಡಿ ಇಟ್ಟಿರ್ತಾಳೆ. ಹಾಗೆ ಡೋರ್ ಅನ್ನು ಓಪನ್ ಮಾಡಿಟ್ಟು ಹೆನ್ರಿ ಬಂದು ಬೆಡ್ರೂಮ್ ನೊಳಕ್ಕೆ ಇಣುಕಿ ನೋಡುವಂತೆ ಮಾಡಲು ಜೋರಾಗಿ ಸೌಂಡ್ ಮಾಡ್ತಾ ಮಾಸ್ಟರ್ಬೇಟ್ ಮಾಡತೊಡಗ್ತಾಳೆ. ಆ ಸೌಂಡ್ಸ್ ಅನ್ನ ಕೇಳಿ ಹೆನ್ರಿ ಅವಳ ಬೆಡ್ರೂಮ್ ಹತ್ರ ಬರ್ತಾನೆ ಮತ್ತು ಅವಳನ್ನ ನೋಡಿ ಅಲ್ಲಿಂದ ವಾಪಸ್ ಹೋಗ್ತಾ ಇರ್ತಾನೆ. ತಕ್ಷಣ ಸೋಫಿ ಹೊರಕ್ಕೆ ಬಂದು ಹೆನ್ರಿಯನ್ನ ನೋಡ್ತಾಳೆ. ಹೆನ್ರಿಯನ್ನ ಇಷ್ಟೊತ್ತು ನೀನು ನನ್ನನ್ನು ನೋಡ್ತಾ ಇದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಹೆನ್ರಿ ನೀವು ಆಗಿರ್ಬೇಕಾದ್ರೆ ನಾನು ನಿಮ್ಮನ್ನ ಆಗ ನೋಡ್ಬೇಕು ಅಂತ ನಿಮಗನ್ಸಿದ್ರೆ ನಾನು ನೋಡ್ತೀನಿ ಅಂತ ಹೇಳ್ತಾನೆ. ಅಫ್ಕೋರ್ಸ್ ಹೆನ್ರಿ ತನ್ನನ್ನು ಆಗ ನೋಡೋದು ಸೋಫಿಗೂ ಕೂಡ ಒಂಥರ ಇಷ್ಟವಾಗ್ತಾ ಇರುತ್ತೆ. ಬಿಕಾಸ್ ಶಿ ಲೈಕ್ಸ್ ಇಟ್. ಅಂತಿನಿಂದ ಸೋಫಿ ಹೆನ್ರಿ ಜೊತೆ ಈ ತರದ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಹೆನ್ರಿಯಲ್ಲೂ ಕೂಡ ಮನುಷ್ಯರಲ್ಲಿ ಹುಟ್ಟುವಂತಹ ಹೊಸ ಹೊಸ ಭಾವನೆಗಳು ಶುರುವಾಗತೊಡಗ್ತವೆ. ಮತ್ತೊಂದು ಕಡೆ ಜೇಮಿ ಇವರಿಬ್ಬರ ವ್ಯವಹಾರವನ್ನು ಕೂಡ ಗಮನಿಸ್ತಾ ಇರ್ತಾನೆ. ಈ ಹೆನ್ರಿಯನ್ನ ನೋಡಿದ್ರೆ ಎಲ್ಲೋ ಮಿಸ್ ಹೊಳಿತಾ ಇದೆಯಲ್ಲ ಅಂತ ಅವನು ಆಗಾಗ ಅಂದ್ಕೊಳ್ತಾ ಇರ್ತಾನೆ. ಜೇಮಿ ಅಂದ್ಕೊಂಡಂತೆಯೇ ಅಂತಹ ಒಂದಿನ ಬಂದ್ಬಿಡುತ್ತೆ. ಸೋಫಿ ಹೆನ್ರಿಯಿಂದ ಮಸಾಜ್ ಮಾಡಿಸ್ಕೊಳ್ತಾ ಇರ್ತಾಳೆ ಮತ್ತು ಹೆನ್ರಿ ಸೋಫಿಯನ್ನ ಮಸಾಜ್ ಮಾಡ್ತಾ ಅವಳನ್ನ ಸಿಡ್ಯೂಸ್ ಮಾಡತೊಡಗ್ತಾನೆ. ನಂತರ ಅವಳಿಗೆ ಕಿಸ್ ಮಾಡ್ತಾನೆ. ಸೋಫಿ ಕೂಡ ಇದನ್ನ ನಿರಾಕರಿಸಲ್ಲ, ಬಿಕಾಸ್ ಶಿ ಲೈಕ್ಸ್ ಇಟ್. ಆದರೆ ಕಿಸ್ ಮಾಡಿದ ನಂತರ ಹೆನ್ರಿ ಸೋಫಿಗೆ ಐ ಲವ್ ಯು ಹೇಳ್ತಾನೆ. ಹೆನ್ರಿ ಬಾಯಿಂದ ಐ ಲವ್ ಯು ಕೇಳಿದ ತಕ್ಷಣ ಸೋಫಿ ಶಾಕ್ ಆಗ್ತಾಳೆ. ಯಾಕಂದ್ರೆ ಕಿಸ್ ಮಾಡ್ದ ಅಂದ್ರೆ ತನ್ನ ಓನರ್ಗೆ ಇಷ್ಟವಾಗುತ್ತೆ ಅಂತ ಮಾಡಿರಬಹುದು, ಆದ್ರೆ ಐ ಲವ್ ಯು ಅಂತ ಹೇಗೆ ಹೇಳ್ತಾನೆ? ಸೋಫಿ ಹೆನ್ರಿಯನ್ನ ಇಲ್ಲಿಯವರೆಗೂ ಹ್ಯೂಮನ್ ತರನೇ ಟ್ರೀಟ್ ಮಾಡಿರ್ತಾಳೆ, ಆದ್ರೆ ಈಗ ಅವನು ಮಿಷನ್ ತರ ಕಾಣಿಸತೊಡಗ್ತಾನೆ. ನೈಟ್ ಗಂಡ ಜೇಮಿ ಬಂದ ನಂತರ ನಡೆದ ವಿಷಯವೆಲ್ಲವನ್ನೂ ಕೂಡ ಅವನೊಂದಿಗೆ ಹೇಳ್ಕೊಳ್ತಾಳೆ. ಅದಕ್ಕೆ ಜೇಮಿ ಇದೆಲ್ಲವೂ ಕೂಡ ನಿನ್ನ ಮಿಸ್ಟೇಕ್ನಿಂದಲೇ ಆಗಿದ್ದು, ನಾನು ಎಷ್ಟೋ ಸಾರಿ ನಿನಗೆ ಮಿಷನ್ನ ಹ್ಯೂಮನ್ ಥರ ಟ್ರೀಟ್ ಮಾಡಬೇಡ ಅಂತ ಹೇಳಿದೆ, ಎಲ್ಲವೂ ಕೂಡ ನಿನ್ನಿಂದಲೇ ಆಗಿದ್ದು ಅಂತ ಹೇಳಿ ಪಕ್ಕದ ರೂಮ್ನಲ್ಲಿದ್ದಂತಹ ರೋಬೋಟ್ನ ಚಾರ್ಜಿಂಗ್ ಸ್ಟೇಷನನ್ನು ಹೊಡೆದಾಕ್ತಾನೆ. ಇದರಿಂದಾಗಿ ರೋಬೋಟ್ ಹೆನ್ರಿ ಕದಲದ ಹಾಗೆ ಆ ಚಾರ್ಜಿಂಗ್ ಸ್ಟೇಷನ್ನಲ್ಲೇ ಶಟ್ ಡೌನ್ ಆಗ್ತಾನೆ.
ನೆಕ್ಸ್ಟ್ ಡೇ ಮಾರ್ನಿಂಗ್ ಜೇಮಿ ಆ ರೋಬೋಟ್ ನ ರಿಯಲ್ ಓನರ್ ಆದಂತಹ ಜೂಲಿಯನ್ಗೆ ಕಾಲ್ ಮಾಡ್ತಾನೆ ಮತ್ತು ಮನೆಗೆ ಬಂದು ಆ ರೋಬೋಟ್ ಅನ್ನ ತೆಗೆದುಕೊಂಡು ಹೋಗುವಂತೆ ಅವನಿಗೆ ಹೇಳ್ತಾನೆ. ನಂತರ ಜೇಮಿ ತನ್ನ ಆಫೀಸ್ಗೆ ಹೊರಟು ಹೋಗ್ತಾನೆ. ಸೋಫಿ ಕೂಡ ಜಿಮ್ಮಿಯ ಡಿಸಿಷನ್ ಅನ್ನ ತಡೆಯೋದಿಲ್ಲ, ಯಾಕಂದ್ರೆ ಹಿನ್ರಿಲಿ ಏನೋ ಮಿಸ್ ಹೊಡಿತಾ ಇದೆ ಅಂತ ಅವಳಿಗೆ ಅನ್ಸೋಕೆ ಶುರುವಾಗಿರುತ್ತೆ. ಹಾಗಾಗಿ ಆ ರೋಬೋಟ್ ಅನ್ನ ಮನೆಯಿಂದ ತೆಗೆದುಕೊಂಡು ಹೋದ್ರೇನೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳತೊಡಗ್ತಾಳೆ. ಆದರೆ ಜೇಮಿ ಆಫೀಸ್ಗೆ ಹೋದ ಸ್ವಲ್ಪ ಸಮಯಕ್ಕೆಲ್ಲ ಸಡನ್ ಆಗಿ ಆ ರೋಬೋಟ್ ಎದ್ದೇಳುತ್ತೆ. ಅಷ್ಟೇ ಅಲ್ಲ, ರೋಬೋಟ್ ಹೆನ್ರಿ ಅವಳಿಗೆ ಒಂದು ಬಿಗ್ ಶಾಕ್ ಕೊಡ್ತಾನೆ. ಅದೇನು ಅಂದ್ರೆ, ನಾನು ಕಿಸ್ ಮಾಡಿದೆ ಅಂತ ನನ್ನನ್ನು ಡಿಸ್ಫಂಕ್ಷನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಆದರೆ ಜೇಮಿ ಜೊತೆ ಕೂಡ ನಾನು ಇದಕ್ಕೆ ಮುಂಚೆ ಇದನ್ನೇ ಮಾಡಿದ್ದೆ ಅಂತ ಹೇಳ್ತಾನೆ. ಆಲ್ರೆಡಿ ಹೆನ್ರಿ ಸೋಫಿ ಇಲ್ಲದ ಟೈಮಲ್ಲಿ ಜೇಮಿ ಜೊತೆ ಸೆಡ್ಯೂಸ್ ಮಾಡಿರ್ತಾನೆ. ನೆಕ್ಸ್ಟ್ ಸೋಫಿ ಜಿಮ್ಮಿ ಹತ್ರ ಹೋಗ್ತಾಳೆ ಮತ್ತು ಹೆನ್ರಿ ಹೇಳಿದ್ದನ್ನ ಕೇಳ್ತಾಳೆ. ಇದಕ್ಕೆ ಜಿಮ್ಮಿ ಕೂಡ ಆ ಟೈಮಲ್ಲಿ ನನ್ನ ಕಂಟ್ರೋಲ್ನಲ್ಲಿ ಇಲ್ಲದೆ ಇದೆಲ್ಲವೂ ಆಗೋಯ್ತು ಅಂತ ಹೇಳ್ತಾನೆ. ಇವರಿಬ್ಬರು ಈ ಕಾನ್ವರ್ಸೇಷನ್ ನಡೆಸ್ತಾ ಇರಬೇಕಾದ್ರೆ ಪೊಲೀಸ್ ಸ್ಟೇಷನ್ನಿಂದ ಇವ್ರಿಗೊಂದು ಕಾಲ್ ಬರುತ್ತೆ. ಇವರಿಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅವರು ಹೇಳಿದ್ದನ್ನು ಕೇಳಿ ಇವರ ಮೈಂಡ್ ಬ್ಲಾಕ್ ಆಗೋಗುತ್ತೆ, ಯಾಕಂದರೆ ಅಸಲಿಗೆ ಜೂಲಿಯನ್ನ ಕಂಪ್ನಿ ಯಾವುದೇ ರೋಬೋಟನ್ನು ಕೂಡ ತಯಾರು ಮಾಡೋದಿಲ್ಲ. ಅವನ ಕಂಪನಿಯಲ್ಲಿ ತಯಾರಾಗಿದ್ದಂತಹ ರೋಬೋಟ್ಗಳು ರೋಬೋಟ್ಗಳೇ ಅಲ್ಲ, ರೋಬೋಟ್ ಥರವೇ ಬಿಹೇವ್ ಮಾಡುವಂತಹ ಮನುಷ್ಯರು. ಜೂಲಿಯನ್ನ ಫಾದರ್ಗೆ ನಾವು ರೋಬೋಟ್ಗಳನ್ನು ಏಕೆ ತಯಾರು ಮಾಡಬೇಕು, ಮನುಷ್ಯರನ್ನೇ ರೋಬೋಟ್ಗಳನ್ನಾಗಿ ತಯಾರು ಮಾಡಿದ್ರೆ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತಾವಲ್ವಾ ಅಂತ ಅನಿಸಿರುತ್ತೆ. ಇದಕ್ಕೆ ಮಗ ಜೂಲಿಯನ್ ಕೂಡ ಸಾಥ್ ಕೊಡ್ತಾನೆ. ತಂದೆ ತಾಯಿ ಬಿಟ್ಟೋದಂತಹ ಅನಾಥ ಮಕ್ಕಳನ್ನು ತೆಗೆದುಕೊಂಡು ಬಂದು ಚಿಕ್ಕ ವಯಸ್ಸಿನಿಂದಲೇ ಅವರನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾ ಹಿಪ್ನಟೈಸ್ ಮಾಡ್ತಾ ಅವರಿಗವರೇ ನಾವು ರೋಬೋಟ್ಗಳು ಅನ್ನೋ ಹಾಗೆ ಟ್ರೈನ್ ಮಾಡಿರ್ತಾರೆ. ಅವರು ಮನುಷ್ಯರು ಅನ್ನೋ ವಿಷಯ ಅವರಿಗೆ ಗೊತ್ತಿರೋದಿಲ್ಲ. ಹೊರಗಿನ ಪ್ರಪಂಚಕ್ಕೆ ನಾವು ನಿಜವಾದ ಹ್ಯೂಮನಾಯ್ಡ್ ರೋಬೋಟ್ಗಳನ್ನು ತಯಾರು ಮಾಡ್ತಾ ಇದ್ದೀವಿ ಅಂತ ಹೇಳಿಕೊಳ್ಳತೊಡಗುತ್ತಾರೆ. ಮನುಷ್ಯರನ್ನ ರೋಬೋಟ್ಗಳಾಗಿ ತಯಾರು ಮಾಡುವಂತಹ ಪ್ರಾಜೆಕ್ಟ್ ಕಂಪ್ಲೀಟ್ ಆದ ನಂತರ ಅದನ್ನು ಜೂಲಿಯನ್ ಕಂಪನಿ ತಾನು ತಯಾರು ಮಾಡಿದ್ದಂತಹ ಹ್ಯೂಮನ್ ರೋಬೋಟ್ಗಳನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಫಸ್ಟ್ ಟ್ರಯಲ್ ಅನ್ನೇ ಜೇಮಿ ಮತ್ತು ಸೋಫಿ ಫ್ಯಾಮಿಲಿಗೆ ಕೊಟ್ಟಿರ್ತಾರೆ. ಹೆನ್ರಿ ಸೋಫಿ ಮನೆಗೆ ಬಂದ ನಂತರ ಕಂಪನಿಯಲ್ಲಿ ಟ್ರೈನ್ ಮಾಡಿದ ಹಾಗೆ ರೋಬೋ ಥರನೇ ಇರ್ತಾನೆ. ಆದರೆ ಸೋಫಿ ಹೆನ್ರಿ ಜೊತೆ ಮಾಡಿದ ಎಲೆ ವ್ಯಾಪಾರದಿಂದಾಗಿ ಹೆನ್ರಿಯೊಳಗಿದ್ದಂತಹ ಹ್ಯೂಮನ್ ಎಮೋಷನ್ಗಳನ್ನು ಹೊರ ಕೇಳಿದು ಅವನನ್ನೇ ಕನ್ಫ್ಯೂಸ್ ಮಾಡತೊಡಗ್ತವೆ. ನೆಕ್ಸ್ಟ್ ಸೋಫಿಗೆ ಮತ್ತು ಜೇಮಿಗೆ ಅಸಲು ವಿಷಯ ತಿಳಿದಿದ್ದರಿಂದ ಅವರು ಹೆನ್ರಿಯನ್ನು ಕರೆದುಕೊಂಡು ಹೋಗೋದಕ್ಕೆ ಪೊಲೀಸರನ್ನು ಕರ್ಕೊಂಡು ಬರ್ತಾರೆ. ಆದರೆ ಜೂಲಿಯನ್ ಅಲ್ಲಿಗೆ ಬಂದು ನನ್ನ ಪ್ರಾಜೆಕ್ಟನ್ನೇ ಹಾಳು ಮಾಡಿದ್ರೆ ಅಂತ ಹೇಳಿ ಪೊಲೀಸರನ್ನು ಶೂಟ್ ಮಾಡ್ತಾನೆ. ಸೋಫಿ ಮತ್ತು ಜೇಮಿಯನ್ನು ಕೂಡ ಶೂಟ್ ಮಾಡೋದಕ್ಕೆ ಹೋಗ್ತಾನೆ, ಆದರೆ ರೋಬೋಟ್ ಹೆನ್ರಿ ಅದಕ್ಕೆ ಅಡ್ಡ ಬರ್ತಾನೆ. ನಂತರ ಅವನು ಜೂಲಿಯನ್ನನ್ನು ಕೊಂದಾಕ್ತಾನೆ. ತನ್ನ ಓನರ್ಗಳನ್ನು ತಾನೇ ಡಿಸ್ಟರ್ಬ್ ಮಾಡದೆ ಅವರನ್ನು ಇಬ್ಬಂದಿಗೆ ತಳ್ಳಿದೆ ಅನ್ನೋ ಗಿಲ್ಟ್ ಫೀಲಿಂಗ್ನಿಂದಾಗಿ ಹೆನ್ರಿ ತನಗೆ ತಾನೇ ಚುಚ್ಚಿಕೊಳ್ತಾನೆ. ಆಗಲೂ ಕೂಡ ಅವನಿಗೆ ಅರ್ಥ ಆಗಲ್ಲ ಈ ನೋವು ಯಾಕಿದೆ, ಈ ಫೀಲಿಂಗ್ಸ್ ಯಾಕೆ ನನ್ನೊಳಗೆ ಹುಡ್ತಾ ಇದೆ ಅಂತ. ಅವನು ಕೊನೆವರೆಗೂ ಕೂಡ ತಾನು ರೋಬೋಟ್ ಅಂತ ಅಂದ್ಕೊಳ್ತಲೇ ಸತ್ತೋಗ್ತಾನೆ. ಹೀಗೆ ಒಂದಷ್ಟು ವರ್ಷಗಳು ಕಳೆದು ಹೋಗುತ್ತೆ. ಜೇಮಿ ಮತ್ತು ಸೋಫಿ ಒಂದು ಪಾರ್ಕ್ನಲ್ಲಿ ಕೂತ್ಕೊಂಡಿದ್ದಾರೆ. ಆ್ಯಂಡ್ ಅವರಿಗೆ ಮುದ್ದಾದ ಒಬ್ಬ ಮಗ ಕೂಡ ಇದ್ದಾನೆ, ಅವನ ಹೆಸರು ಹೆನ್ರಿ. ಅಲ್ಲಿಗೆ ಈ ಲೈಫ್ ಲೈಕ್ ಮೂವಿ ಎಂಡ್ ಆಗುತ್ತೆ.